ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ. ಸೊ ಯಲ್ಲಾಪುರದಲ್ಲಿ ಇದ್ದೀವಿ, ಯಲ್ಲಾಪುರದಲ್ಲಿ ಪ್ಲೇಸಸ್ಸು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಇವತ್ತು ಹೊಸ ಜಾಗ ಅಂತೆ ಸ್ನೇಹಿತರೆ, ನಮಗೂ ಗೊತ್ತಿಲ್ಲ ಯಾವ ಜಾಗ ಅಂತ ಕೇಳೋಣ ಅದ್ರ ಬಗ್ಗೆ. ಯಾಕಂದರೆ ಇವರು ಪದೇ ಪದೇ ಆ ಜಾಗದ ಬಗ್ಗೆ ಹೇಳ್ತಾ ಇರ್ತಾರೆ, ಹೋಗ್ಬೇಕು ಹೋಗ್ಬೇಕು, ಮಡಿಕೇರಿ ಥರ ಇದೆ, ಚಿಕ್ಕಮಗಳೂರು ಥರ ಇದೆ ಅಂತ. ಯಾವ ಜಾಗ ಅದು? ಜಾಗದ ಹೆಸರು ಬಂದುಬಿಟ್ಟು ಸೂರ್ಯ ಕಲ್ಯಾಣಿ ಅಂತ. ನಾವೆಲ್ಲ ಹೋಗಿ ಬಂದಿದ್ದೇವೆ, ನಾನು ಶುಭಮ್ ಎಲ್ಲ ಹೋಗಿದ್ದೇವೆ, ನಮ್ಮ ಅಜಯಣ್ಣ ಇನ್ನೂ ತನಕ ಹೋಗಲಿಲ್ಲ. ಬಟ್ ಏನಂದರೆ ಟ್ರ್ಯಾಕಿಂಗ್ ಇದೆ ಸ್ವಲ್ಪ, ಅಂದರೆ ಈಗ ನೋಡ್ಬೇಕು ಈಗ ಯಾವ ಥರ ಇದೆ ಗೊತ್ತಿಲ್ಲ. ರೀಸೆಂಟಿಂದು ಹೋಗಲಿಲ್ಲ, ಫ್ರೆಂಡ್ಸ್ ಎಲ್ಲ ಹೋಗಿದ್ದು ನೋಡಿದ್ದು ವೀಡಿಯೋ, ಈಗ ಹೋಗಿ ನೋಡ್ಬೇಕು ಯಾವ ಥರ ಇದೆ ಅಂತ. ಟ್ರೆಕ್ಕಿಂಗ್ ವೀಡಿಯೋಸ್ ನಾವು ಜಾಸ್ತಿ ಮಾಡಿಲ್ಲ. ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ನೋಡಿ, ನಾನೊಂಥರ ಶೂಸ್ ಹಾಕಿದ್ದೀನಿ. ಸೊ ಲಾಸ್ಟ್ ಟೈಮ್ ಹೋದಾಗ ಏನಿತ್ತಲ್ಲಿ ಆ್ಯಕ್ಚುಲಿ? ಫುಲ್ ಫಾಗ್. ಮಸ್ತಿದೆ ಪ್ಲೇಸ್, ಟಾಪ್ ವ್ಯೂ. ಆ್ಯಕ್ಚುಲಿ ಅವತ್ತು ಫಸ್ಟ್ ಟೈಮ್, ನಾನು ಫಸ್ಟ್ ಟೈಮ್ ಹೋಗಿದ್ದು, ನನಗೂ ಯಲ್ಲಾಪುರದಲ್ಲಿ ಈ ಥರ ಪ್ಲೇಸ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಯಲ್ಲಾಪುರದಾಗಿ ಸ್ನೇಹಿತರೆ ಒಂದೇ ಮಾತು ಹೇಳ್ತೀನಿ, ನಮ್ಮ ಕಾರವಾರದಲ್ಲಿ ಭಾಳ ಪ್ಲೇಸ್ ಇದೆ ನೋಡಲಿಕ್ಕೆ, ಬಟ್ ಈ ಥರ ಪ್ಲೇಸ್ ನಾನು ನೋಡಲೇ ಇಲ್ಲ. ಫುಲ್ ಫಾಗ್ ಇದೆ, ಟ್ರೆಕ್ಕಿಂಗ್ ಮಾಡಬೇಕು, ಅಲ್ಲಿ ಹೋಗಿಬಿಟ್ಟು ನೋಡಿ ಕೂಡಲೇ ಎಲ್ಲ ಮಸ್ತ್ ಫೀಲ್ ಆಗ್ತದೆ, ಟೆನ್ಷನ್ ರಿಲೀಫ್. ನಾ ಸುಮ್ಮನೆ ರೆಕಮೆಂಡ್ ಮಾಡಲ್ಲ, ನೀವು ಒಂದ್ಸತಿ ಪ್ಲೇಸಿಗೆ ಬರ್ರಿ, ನೋಡಿ ವ್ಯೂ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಇವರೆಲ್ಲ ಇಷ್ಟು ಹೇಳ್ತಾರೆ ಅದು ನೋಡಿದ್ರೆ ಬಿಡಂಗಿಲ್ಲ ಸ್ನೇಹಿತರೆ, ಹೋಗಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಏನೇನಿದೆ ಅಂತ. ಯಲ್ಲಾಪುರದಿಂದ ಒಂದು ಸುಮಾರು 25 ಕಿಲೋಮೀಟರ್ ವರೆಗೆ ಬಂದೀವಿ ನಾವು. 2-3 ಸೂರ್ಯ ಕಲ್ಯಾಣಿ ಗುಡ್ಡೆ ಅಂತ ಬರ್ದಾರಿಲ್ಲಿ. ಸೂರ್ಯ ಕಲ್ಯಾಣಿ ಗುಡ್ಡ ಅಂತ ಅಂಥದ್ದಲ್ಲೇನು ಫಾರೆಸ್ಟರ್ ಅಥವಾ ಇನ್ನು ಟಿಕೆಟ್ ಕೌಂಟ್ರಿ ಅಂತಲ್ಲ ಏನಿಲ್ಲ. ಸೊ ನಾರ್ಮಲಾಗಿ ನೀವು ಹುಯಿ ಅಂತ ಹೋಗ್ಬಿಡೋದು. ಸೂರ್ಯ ಕಲ್ಯಾಣಿ ಗುಡ್ಡ ಕರ್ನಾಟಕ ಸರ್ಕಾರ. ಸೊ ಲೆಫ್ಟ್ ಬನ್ನಿ. ಪಯಣಗಳು, ಬದುಕಿನ ಪುಟಗಳು, ಮರೆಯದ ಕ್ಷಣಗಳು ಮತ್ತೆ ಮತ್ತೆ ಬದುಕುವಂತೆ ಮಾಡುತ್ತವೆ, ಕರೆಯದೇ ನೆನಪಾಗುತ್ತವೆ. ಇಂದು ಅಂತಹದೇ ಒಂದು ಪಯಣ ನೆನಪುಗಳ ಪುಟದಲ್ಲಿ, ಆದರೆ ಇದು ಬರೀ ಪಯಣ ಆಗಿರಲಿಲ್ಲ. ನೀವೇ ನೋಡಿ. ಥ್ಯಾಂಕ್ ಯು ಕರ್ನಾಟಕ ಗೌರ್ಮೆಂಟ್, ಈ ಥರ ಸಣ್ಣ ಪುಟ್ಟ ಪ್ರವಾಸೋದ್ಯಮನ ಪ್ರಮೋಟ್ ಮಾಡ್ತಿದ್ದೀರಾ, ಜನರಿಗೆ ಗೈಡ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದೇನೇ ಅಂತಂದ್ರೆ ಸ್ವಲ್ಪ ದೂರವರೆಗೂ ಬೋರ್ಡ್ ಹಾಕಿದ್ದಾರೆ, ಆಮೇಲೆ ಬೋರ್ಡ್ ಇದ್ರೆ ಇಲ್ಲ. ಸೊ ಈ ಥರ ಕಟ್ಸು, ಸಣ್ಣ ಪುಟ್ಟ ಕಟ್ಸು ಇದೆಲ್ಲ ಅನ್ಸುತ್ತೆ. ಅದೇ ಅದೇ ಅನ್ಸುತ್ತೆ, ಅದೇ ಮನೆ ಇಲ್ಲಾಗಿತ್ತು. ಜನ ಇದ್ರೆ ಒಳ್ಳೇದು, ಜನ ಇಲ್ಲ ಏನ್ ಮಾಡ್ತೀರಾ, ಅದು ಪಾಯಿಂಟ್ ಇದೆ. ಲಾಂಗ್ ರೂಟ್ ಅಲ್ಲಿ ಹೋಗ್ಬೇಕು, 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ಮುಂದೆ ಹೋಗಿ ಕೇಳಿ ಮತ್ತೆ ವಾಪಸ್ ಬಂದು ಮತ್ತೆ ರೈಟ್ ರೂಟ್ ತಗೋಬೇಕು. ಸೊ ಅದರಲ್ಲಿ ಇರೋದು ಮಜಾ, ಅದಕ್ಕೆ ಅಂತಾರೆ ಅಡ್ವೆಂಚರ್, ರಿಯಲ್ ಅಡ್ವೆಂಚರ್. ಹೋಗ್ತಾ ಇರೋದು ಏನು ಇದೆಯಲ್ಲ, ಆಫ್ರೋಡಿಂಗ್ ಲವರ್ಸ್ ಯಾರ್ಯಾರು ಇದ್ದೀರಾ, ಈ ರೂಟು ಬನ್ನಿ ಬನ್ನಿರಿ. ಆಫ್ರೋಡ್ ಮಾಡೋರೆಲ್ಲ ಎಷ್ಟಂತ ಅದೇ ಜಾಗಕ್ಕೆ ಅದೇ ಪ್ಲೇಸ್ಗೆ ಅದೇ ಪ್ಲೇಸ್ಗೆ ಹೋಗ್ತೀರಾ, ಬನ್ನಿ ನಮ್ಮ ಉತ್ತರ ಕನ್ನಡ ಎಕ್ಸ್ಪ್ಲೋರ್ ಮಾಡಿ. ಹೌದಾ? ಸೊ ಅಲ್ಲಿ ಯಾರ್ದೋ ಮನೆ ಇದೆ ಅಂತೆ, ಭಟ್ರ ಮನೆ. ಸೊ ಆ ಮನೆಯಿಂದನೇ ಹೋಗ್ಬೇಕಂತೆ. ದಾರಿ ಗೊತ್ತಾಗಿಲ್ಲ ನಮಗೆ ಬರಬೇಕಾದ್ರೆ. ಬೋರ್ಡ್ಗಳು ಕೆಲವೊಂದು ಕಡೆ ಹಾಕಿದ್ದಾರೆ, ಬಟ್ ಕೆಲವೊಂದು ಕಡೆ ಬೋರ್ಡ್ಗಳೇ ಇಲ್ಲ. ಮತ್ತೆ ಅವ್ರಿಗಿವ್ರಿಗೆ ಕೇಳಿ ಬಂದ್ವಿ. ಸೊ ಗಾಡಿ ಪಾರ್ಕ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಇದೆ ಇಲ್ಲೇ, ಹೋಗ್ಬೋದು. ಆಲ್ಮೋಸ್ಟ್ ನಮಗೆ ಒಂದು 30 ಕಿಲೋಮೀಟರ್ ಆಯಿತು, ರಸ್ತೆ ನೋಡಿದ್ರಲ್ಲ ಹೆಂಗಿದೆ ಅಂತ. ಟೈಮು 2:15 ಆಗ್ತಾ ಇದೆ ಇವಾಗ. ಸ್ನೇಹಿತರೆ, ಕೊನೆಗೂ ನಾವು ಸೂರ್ಯ ಕಲ್ಯಾಣಿ ಗುಡ್ಡದ ಹತ್ರ ಬಂದು ಮುಟ್ಟಿದ್ದೀವಿ. ಇದೇನು ಸ್ಪಾಟ್ ಇದೆ, ಇಲ್ಲಿ ನೀವು ವೆಹಿಕಲ್ನ ಪಾರ್ಕ್ ಮಾಡ್ಬೋದು. ಇದ್ರ ಮುಂದೆ ವೆಹಿಕಲ್ ಹೋಗೋದು ಸಹ ಇಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ ಇದೆ, ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನೀವು ನಿಮಗೆ ರಸ್ತೆ ಗೊತ್ತಾಗಿಲ್ಲ ಅಂದರೆ ಕೇಳ್ಬೋದು, ಕೇಳಿಬಿಟ್ಟು ನೀವು ಮುಂದೆ ಹೋಗ್ಬೋದು. ಅಮ್ಮವ್ರು ನಮಗೆ ದಾರಿನ ತೋರಿಸ್ತಾ ಇದ್ದಾರೆ, ಬನ್ನಿ. ಹಿಂಗೆ ಹೆಂಗೆ ಹೋಗೋದು? ಹಾಂ, ಸೀದಾ ಹೋಗುತ್ತೆ. ಹಾಂ ಸರಿ. ಉಂಬಳ ಇದೆಯಾ ಅದು ಖಾಲಿ? ಸೊ ಉಂಬಳ ಅಂತಂದರೆ ಕಾಲಿಗೆ ರಕ್ತ ಇರುವಂಥದ್ದು ಜಿಗಣೆ ಥರ ಇರುತ್ತೆ ಅಲ್ವಾ, ಸೊ ಅದು ಕಾಲಿಗೆ ಹಿಡಿಯುತ್ತೆ. ಸೊ ಅದನ್ನು ಹೇಳಿದೆ ಇದೆ ಅಂತ. ಅವರಂದರು ಇದು ಕಾಮನ್ನು, ಸೊ ಇಲ್ಲಿ ಹೋಗೋರಿಗೆ ಹಿಡಿದೇ ಇರುತ್ತೆ. ಸೊ ಅವ್ರ ಮನೆಯಿಂದ ಬಂದ್ವಿ ಆ ಕಡೆಯಿಂದ.
ಸೊ ಈಗ ಹಿಂಗೆ ಹೋಗ್ಬಿಟ್ಟು ಮೇಲ್ಗಡೆ ಹೋಗ್ಬೇಕಂತೆ. ಸೊ ನಿಧಾನ ನಿಧಾನ ಇಲ್ಲಿ ನೋಡಿ ಇನ್ಸಿಡೆಂಟ್ ಆಯಿತು. ಒಂದ್ಸಲ ಮುಟ್ಟಿದ ಮೇಲೆ ಡೆಸ್ಟಿನೇಷನ್ಗೆ, ಡೆಸ್ಟಿನೇಷನ್ ಅಲ್ಲ ಅದು, ಅದು ಹೆವನ್. ಸೊ ಮುಂದೆ ಹೋಗ್ತಿದ್ದಂಗೆ ಹೋಗ್ತಿದ್ದಂಗೆ ಮಳೆ ಕೂಡ ಬರ್ತಾ ಇರುತ್ತೆ ಆಟೋಮೆಟಿಕ್ ಆಗಿ. ನಮಗೆ ಟೋಟಲ್ 2 ಕ್ಯಾಮ್ರಾಸಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ನೋಡಿರ್ಬೋದು ಧೀರಜ್ ಗೋಪುರದಲ್ಲಿ ಶೂಟ್ ಮಾಡ್ತಾ ಇದ್ದಾನೆ. ಮೇಲೆ ಬಂದಮೇಲೆ ಆ ಕಡೆ ಫಾಲ್ಸ್ ಶಬ್ದನೂ ಕೇಳ್ತಾ ಇದೆ. ನೋಡಿ ನಾನು ಹೇಳಿದ್ನಲ್ಲ, ಮೇಲೆ ಹೋಗ್ತಿದ್ದಂಗೆ ಹೋಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ. ಮಳೆ ಸ್ಟಾರ್ಟ್ ಆಯ್ತು. ಅಜಯವರು ಕೂಡ ಒಂಥರ ರೇನ್ಕೋಟ್ ಜಾಕೆಟ್ನ ಹಾಕೊಂಡ್ಬಿಟ್ಟು ಜಾದೂ ಥರ ಆಗಿಬಿಟ್ಟಿದ್ದಾರೆ ಕೊಯ್ ಮೇಲ್ಗೆ ಜಾದೂ ಥರ. ಸೊ ನಾನು ಕೂಡ ಈಗ ಜಾದೂ ಥರ ಆಗ್ತೀನಿ. ಜಾದೂ ಆಗ್ಬಿಡ ನೀನು ಮತ್ತೆ ಜಾದೂ ಆಗಲ್ಲ, ಜಾದೂ ಥರ ಆಗ್ತೀನಿ. ಏ ಬೆಸ್ಟು, ಚೀಪ್ ಆ್ಯಂಡ್ ಬೆಸ್ಟು ಮಳೆಗಾಲಕ್ಕೆ. ಸೊ ಈ ಥರ ರೇನ್ಕೋಟು ಬೆಸ್ಟು, 50 ರೂಪಾಯಿ, 100 ರುಪೀಸು. ಯಾಕೆ ಒಂದು ಮಳೆಗಾಲ ಕಳೆದ್ರೆ ಆಯಿತು. ಹೌದಲ್ಲ, ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಮತ್ತೆ ಸಿಗಲ್ಲ, ಇದು ಆನ್ಲೈನಲ್ಲಿ ಸಿಗುತ್ತಾ? ಆನ್ಲೈನಲ್ಲಿ ಸಿಗುತ್ತೆ. ಒಂದು ಹಾಕೊಂಡ್ಬಿಟ್ರೆ ಎಲ್ಲೂ ಕೂಡ ನೀರು ಹೋಗಲ್ಲ, ಆದರೆ ಸೆಕೆ ಮಾತ್ರ ಆಗುತ್ತೆ ಹೆವಿ. ಸೆಕೆ ಯಾಕಂದರೆ ಏರ್ ಸರ್ಕ್ಯುಲೇಷನ್ ಇರಲ್ಲ ಅಲ್ವಾ. ನಾನು ಜಾದೂ ಥರ ರೆಡಿ ಆಗಿದ್ದೀನಿ, ಬನ್ನಿ ಹೋಗೋಣ. ಅಂಬೋ ಅಂತ ಗುಡ್ಡ ಹತ್ತಾ ಇರಬೇಕು. ಟ್ರೆಕ್ಕಿಂಗ್ ಮಾಡೋ ಮಜಾನೇ ಬೇರೆ ರೀ. ಏನಂತಾರೆ ಕನ್ನಡದಲ್ಲಿ ಟ್ರೆಕ್ಕಿಂಗಿಗೆ? ಚಾರಣಿಗ. ಚಾರಣಿಗ. ಈ ದಾರಿ ಸೂರ್ಯಕಲ್ಯಾಣಿಗೆ ಹೋಗುತ್ತೋ ಅಥವಾ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗುತ್ತೋ? ಹೋಗ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಸುಮಾರು 10 ನಿಮಿಷಗಳ ಕಾಲ ಆಯಿತು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸುಸ್ತಾಗ್ತಾ ಇದೆ, ಆದರೆ ಗುರಿ ಆ ಪ್ಲೇಸ್ ನೋಡಬೇಕು. ಸೊ ಇಲ್ಲಿ ನಿಂಬೆಹಣ್ಣು ಗಿಡ ಇದೆ, ಒಂದು ವೇ ಬೇಕಾದ್ರೆ ತಗೋಬೋದು. ಸರ ಸೂರ್ಯ ಕಲ್ಯಾಣಿ ಹೋಗೋದು ಹೆಂಗ್ರಿ? ಉಡುಪಿ ಬೇಕಾ ಮಡಿಕೇರಿ ಬೇಕಾ? ಇದು ನೋಡಿ ಪೂರ್ತಿ ಆ ಕಡೆ ಏನು ಕಾಣ್ತಾ ಇಲ್ಲ, ಫಾಗ್ ಫಾಗ್ ಕವರ್ ಆಗ್ಬಿಟ್ಟಿದೆ ಮಂಜು. ಸೊ ಇಷ್ಟು ಖುಷಿ ಆಯ್ತಂದ್ರೆ ಇದೆಲ್ಲ ನೋಡ್ಬಿಟ್ಟು ಇವಾಗ್ಲೇ ಮನೆಗೆ ಹೋದ್ರು ಬೇಜಾರಿಲ್ಲ. ಬಟ್ ಇನ್ನೂ ಇದೆ ಅಂತೆ ಮುಂದೆ. ಇದಕ್ಕಿಂತ ಏನಪ್ಪ ಇದೆ ಮುಂದೆ? ಇದು ಮೊದಲ ಅಧ್ಯಾಯ, ಇನ್ನು 9 ಅಧ್ಯಾಯ ಇದೆ. ಬನ್ನಿ ಬನ್ನಿ. ಯಾರು ಇಲ್ಲ, ನೀವು ಅಷ್ಟೇ ಇರಬೇಕು. ನೀವು ಇರಬೇಕು, ನಿಸರ್ಗ ಇರಬೇಕು. ಇಂತಹ ವಾತಾವರಣ ಇರಬೇಕಂದ್ರೆ ನಿಮಗೆ ಸಿಗೋದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿರುವಂತಹ ಸೂರ್ಯ ಕಲ್ಯಾಣಿ ಸ್ನೇಹಿತರೆ. ಸೊ ಏನೋ ಸೌಂಡ್ ಆಯ್ತು, ಮುಳ್ಳೊಂದು ಹಂದಿ, ಬಟ್ ಸೌಂಡ್ ಬಂತ ನಂಗೆ. ಸುಂದರ ಸೊ ನಾವೀಗ ಅಲ್ಲಿಂದ ನಡ್ಕೊಂಡು ಬಂದ್ವಿ. ಸೊ ಈ ಕಡೆ ಈ ತರ ಇದೆ ಜಾಗ. ಫಸ್ಟು ಹೇಳಬೇಕಂದ್ರೆ ಇಲ್ಲಿ ಬಂದ ಕೂಡಲೇ ಒಂಥರ ಸ್ಟಾರ್ಟಿಂಗ್ ಬರಬೇಕಾದ ಸ್ವಲ್ಪ ಕಷ್ಟ ಆಯಿತು, ಬಂದ ಮೇಲಂತರೂ ಸ್ವರ್ಗ. ಜಸ್ಟ್ ಮೇಲ್ಗಡೆ ಹತ್ತಾ ಇದ್ದೆ ನೋಡಿ. ಸೊ ಜಿಗಣೆ ಅದೇ ಧೀರಜ್ ಹೇಳ್ತಾ ಇದ್ನಲ್ಲ ಉಂಬಳ, ಸೊ ಕಡಿತು ನನಗೆ ಜಸ್ಟು, ಬಟ್ ಕಿತ್ತು ಬಿಸಾಕದೆ. ಹಿಂಗೆಲ್ಲ ಇರ್ತಾವೆ ನೋಡ್ರಿ ಇಲ್ಲಿ. ಹೌದಾ? ಹಾಂ ಹಾಂ ನೋಡಿ, ಹಿಂಗೆಲ್ಲ ಆಗ್ತವೆ ನೋಡ್ಕೊಂಡು ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಸೊ ಈ ಫೋಟೋಗ್ರಾಫರ್ಸು, ಫೋಟೋಶೂಟರ್ಸು, ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಆಗಲಿ ಅಥವಾ ರೀಲ್ಸ್ ಇನ್ಸ್ಟಾಗ್ರಾಮ್ ಅವರಿಗೆ ನಿಮಗೆಲ್ಲ ಹೇಳಿ ಮಾಡಿಸಿದಂಥ ಪ್ಲೇಸ್ ಸ್ನೇಹಿತರೆ, ಪೂರ್ತಿ ಶಾಂತಿಯಿಂದ ಕೂಡಿದೆ. ಇಲ್ಲೆಲ್ಲ ಪಿಕ್ನಿಕ್ ಕೂಡ ಮಾಡ್ತಾರಂತೆ, ನೋಡ್ಬೋದು ಎಲ್ಲ ಬೆಂಕಿ ಮಾಡಿದ್ದಾರೆ. ಕೆಲವೊಂದು ಪ್ಲೇಸಸ್ ಅಷ್ಟೇ ಉಳ್ಕೊಂಡಿದೆ ಕರ್ನಾಟಕದಲ್ಲಿ, ನಿಮ್ಗೆ ಗೊತ್ತಿರೋ ಹಾಗೆ ಅಲ್ವಾ? ಎಲ್ಲ ಪ್ಲೇಸಸ್ಸಲ್ಲೂ ಅದೇ ಹಣೆಬರ. ಸೊ ಒಂದು ಥಿಂಗ್ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ಎಲ್ಲೂ ಕೂಡ ಪ್ಲಾಸ್ಟಿಕ್ ಬಾಟಲಿಗಳು ಆ ಥರದ್ದು ಯಾವುದೂ ಕೂಡ ಇಲ್ಲಿ ಇಲ್ಲ. ಸೊ ನನ್ನ ಸಿನ್ಸಿಯರ್ ರಿಕ್ವೆಸ್ಟು, ದಯವಿಟ್ಟು ನೀವು ಈ ಕಡೆ ಬಂದರೆ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಈ ಜಾಗನ, ಬಟ್ ಅದರ ದುರುಪಯೋಗನ ಯಾರೂ ಮಾಡಬೇಡಿ ಸ್ನೇಹಿತರೆ. ಪ್ರಕೃತಿನ ಉಳಿಸಿ, ನೇಚರ್ನ ಉಳಿಸಿ ಅನ್ನೋ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ.
ಒಂದನೇ ಅಧ್ಯಾಯನ ಮುಗಿಸ್ಕೊಂಬಿಟ್ಟು ಎರಡನೇ ಅಧ್ಯಾಯ ತಲುಪಿ ಇವಾಗ ಮೂರನೇ ಅಧ್ಯಾಯ ಹತ್ರ ಹೋಗ್ತಾ ಇದ್ದೀವಿ. ಸೊ ಮುಂದೆ ವ್ಯೂವ್ನ ನೋಡ್ಬೋದು, ಅದ್ಭುತವಾಗಿದೆ. ಸೊ ಅಲ್ಲಲ್ಲಿ ಕಲ್ಲು ನೋಡಿ ಯಾವ ಥರ ಆಗಿದೆ, ಒಂಥರ ಯಾರೋ ಒಂದು ಅಲ್ಲಲ್ಲಿ ಕಲ್ಲು ಇಟ್ಟಿರೋ ಥರ ಇದೆ, ಡಿಸೈನ್ಡ್ ಆಗಿ ಕಲ್ಲಾಗಿ ನೋಡ್ಬೋದು ನೀವು. ಅಲ್ಲೊಂದು ಕಲ್ಲು, ಇಲ್ಲೊಂದು ಕಲ್ಲು, ಅಲ್ಲೊಂದು ಕಲ್ಲು, ಇಲ್ಲೊಂದು ಕಲ್ಲು ಅಂತ. ಸೊ ಅದ್ಭುತವಾಗಿ ಅದೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿಬಿಟ್ಟಿದೆ, ಗ್ರೀನರಿ ಜೊತೆಗೆ ಬ್ಲ್ಯಾಕು ಮ್ಯಾಚ್ ಆಗಿಬಿಡುತ್ತೆ ಆ ಥರ. ಅಲ್ಲಲ್ಲಿ ಹೂ ನೋಡ್ಬೋದು, ಇಲ್ಲಿ ಇದು ಕಾಡಿನ ನಿಂಬೆ ಹಣ್ಣು ಅಂತ ಹೇಳ್ಬೋದು. ಹೌದಾ? ಹಾಂ, ಕಾಡಿನ ನಿಂಬೆ ಯೂಸ್ ಮಾಡ್ತಾರೆ. ಇದು ಯೂಸ್ ಮಾಡಲ್ಲ, ಕಾಡು ಜನರು ಯೂಸ್ ಮಾಡ್ತಾರೆ ಇರಬೇಕು. ಈ ಕಡೆ ನೋಡಿ, ಆಹಾ, ನನಗೆ ಮಂಜುಮಲ್ ಬಾಯ್ಸ್ ನೆನ್ ಬರ್ತಾ ಇದೆ ಈ ಗುಡ್ಡ ನೋಡಿದ್ರೆ. ಅಲ್ಲ, ವ್ಯೂ ಪಾಯಿಂಟ್ಸ್ ಹೆಂಗಿರುತ್ತೆ ಅಂದರೆ ಒಂದು ಪಾಯಿಂಟ್ ಇರುತ್ತೆ, ಎರಡು ಪಾಯಿಂಟ್ ಇರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್. ಬಟ್ ಇಲ್ಲಿ ನೀವು ಹೋಗಿದ್ದು ಜಾಗ ಎಲ್ಲ ವ್ಯೂ ಪಾಯಿಂಟ್ಗಳು. ಹಿಂಗೆ ನಡ್ಕೊಂಡು ಹಿಂಗೆ ಹೋಗಿ ಆ ಬೆಟ್ಟದ ತುದಿಗೆ ಹೋಗ್ತೀವಿ. ಏನು ಪ್ರಶಾಂತವಾಗಿದೆಯಲ್ಲ ವಾತಾವರಣ, ಸೈಲೆನ್ಸ್ ನಡುವೆ ಎಲ್ಲೋ ಒಂದು ಕಡೆ ನೀರಿನ ಸೌಂಡ್ ಕೇಳಾದಿತ್ತಲ್ಲ. ಅಲ್ಲ, ರೈಟ್ ಸೈಡಿಗೆ, ಓಕೆ, ಹಾಂ, ಆ ಕಡೆ ನದಿ ಅಥವಾ ನೀರು ಅಥವಾ ಜಲಪಾತ ಇದೆ ಅಂತ ಅನಿಸುತ್ತೆ. ಪ್ಲಸ್ ನಮಗೆ ಜಲಪಾತ ಇರಲಿಕ್ಕೆ ಅಲ್ಲಿ ನೋಡ್ಬೋದು ಫಾಗ್ ಇದೆ ಆ ಕಡೆ, ನಮ್ಮ ವೀಕ್ಷಕರಿಗೆ ತೋರಿಸಿ, ಆ ಕಡೆ ಅಲ್ಲಿ ಫಾಗ್ ಕಾಣ್ತಾ ಇದೆ. ಸೊ ಅಲ್ಲಿ ನೀರಿದೆ 100%, ಈ ಕಡೆ ಫಾಗ್ ಕಡಿಮೆ ಇದೆ ಮತ್ತು ಆ ಕಡೆ ಹೋದ್ರೆ ನೀರಿದೆ. ಸೊ ಒಂದು ವೇಳೆ ನೀವೆಲ್ಲಾದರೂ ಪ್ಲೇಸಲ್ಲಿ ಕಳ್ಕೊಂಡ್ರಿ, ಕಾಡಲ್ಲಿ ಪ್ಲೇನ್ ಕ್ರ್ಯಾಶ್ ಆಯ್ತು ಅಂದ್ಕೊಳ್ಳಿ, ಜೆಟ್ ಅಥವಾ ಹೆಲಿಕಾಪ್ಟರ್ ಕ್ರ್ಯಾಶ್ ಆಯಿತು ಅಥವಾ ಪ್ಲೇನೇ ಕ್ರ್ಯಾಶ್ ಆಯ್ತು ಅಂದ್ಕೊಳ್ಳಿ, ನೀವು ಸರ್ವೈವ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಈ ಕಾಡಲ್ಲಿ ನಿಮಗೆ ಮೇನ್ ಆಗಿ ಸರ್ವೈವ್ ಮಾಡಬೇಕು ಅಂತಂದರೆ ನಿಮಗೆ ದಾರಿ ಹುಡುಕಬೇಕಾಗುತ್ತೆ. ಫಸ್ಟು ಮನೆಗಳು, ಹತ್ತಿರ ಮನೆಯಲ್ಲಿದೆ. ಈಗಾಗಿ ನೋಡಿ, ಸುತ್ತಮುತ್ತಲು ಯಾವುದೂ ಮನೆ ಕಾಣ್ತಾ ಇಲ್ಲ ನನಗೆ, ನಾನು ಇಲ್ಲಿ ಬಿದ್ದೀನಿ. ಈಗ ಯಾವ ಡೈರೆಕ್ಷನ್ ಹೋಗಬೇಕು, ಉತ್ತರಕ್ಕೆ ಹೋಗಬೇಕಾ, ಪೂರ್ವಕ್ಕೆ ಹೋಗಬೇಕಾ, ಪಶ್ಚಿಮಕ್ಕೆ ಹೋಗಬೇಕಾ, ನನ್ನ ಮೊಬೈಲ್ ಇಲ್ಲ, ನನ್ನ ಕೈಲಿ ಏನೂ ಇಲ್ಲ, ದಿಕ್ಸೂಚಿ ಗೊತ್ತಿಲ್ಲ. ಸೂರ್ಯನನ್ನು ನೋಡಿಕೊಂಡು ಯಾವುದು ಪೂರ್ವ ಪಶ್ಚಿಮ ಅಂತ ಹುಡ್ಕೊಂಡು ಹೋದರೂ ಕೂಡ ಅಲ್ಲಿ ಜಾಗ, ಅಲ್ಲೊಂದು ಮನೆ ಇದೆ, ಅಲ್ಲೊಂದು ಊರಿದೆ ಅಂತ ನನಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಪ್ರಶಾಂತ ಒಂದು ಸ್ಥಳದಲ್ಲಿ ಕೂತ್ಕೋಬೇಕು. ನಿಮ್ಗೆ ಎಲ್ಲಿಂದಾದರೂ ಒಂದು ಕಡೆ ನೀರಿನ ಸೌಂಡ್ ಕೇಳುತ್ತೆ 100%. ನೀರಿನ ಸೌಂಡ್ ಯಾವ ಕಡೆ ಕೇಳುತ್ತೆ, ಆ ಡೈರೆಕ್ಷನ್ಗೆ ನೀವು ಹೋಗ್ತಾ ನಡ್ಕೊಂಡು ಹೋಗಬೇಕು. ಸೊ ನೀರಿನ ಸೌಂಡ್ ಕಡೆ ನೀರು ಕಾಣುತ್ತೆ, ಒಂದು ಹಳ್ಳ ಥರ ಅಥವಾ ಏನಾದರೂ ನೀರು ಕಾಣುತ್ತೆ, ಆ ನೀರಿನ ಪಕ್ಕದಿಂದ ನಡ್ಕೊಂಡು ಹೋದರೆ ನಿಮಗೆ 100% ಯಾವುದೊಂದು ಮನೆ, ಯಾವುದೊಂದು ಊರು, ಯಾವುದೊಂದು ರಸ್ತೆ ಕಂಡೇ ಕಾಣುತ್ತೆ. ಇದೊಂದು ಸರ್ವೈವಲ್ ಟಿಪ್ಸ್ ಅಂತ ಹೇಳ್ಬೋದು ನಾನು.